ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಆ್ಯಂಡ್ ರೆಸಿಪಿ ಕನ್ನಡ ಬ್ಲಾಗ್ ಚಾನಲ್ಗೆ ಫ್ರೆಂಡ್ಸ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಸೈಡ್ ಡಿಶ್ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಚಪಾತಿಗೆ, ಪೂರಿಗೆ, ದೋಸೆಗೆ ಒಳ್ಳೆ ಕಾಂಬಿನೇಷನ್ನು. ಇದನ್ನು ಮಾಡೋದು ಹೇಗಂತ ಹೇಳಿ ನೋಡ್ಕೊಂಬರೋಣ. ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ಹಾಗೆ ಟೊಮೊಟೊ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ಹಾಗೆ ಬೇಬಿಕಾರ್ನ್ ಪುಡಿ 1 ಚಮಚ, ಹಾಗೆ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ. ಗರಂ ಮಸಾಲೆ 1/2 ಚಮಚದಷ್ಟು, ಮತ್ತು ಒಂದು ಸ್ವಲ್ಪ ಧನಿಯಾ ಪುಡಿ ಇದನ್ನೆಲ್ಲ ಹಾಕ್ಕೋತಾ ಇದ್ದೀನಿ. ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಸಹ ಯೂಸ್ ಮಾಡ್ಕೋತಾ ಇದ್ದೀನಿ. ಇದು ಕಾರ್ನ್ ಸ್ಟಾರ್ಚು, ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಕಾರ್ನ್ ಪೌಡರು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನ ಯೂಸ್ ಮಾಡ್ಕೊಂಡು ಇವತ್ತು ನಾನೊಂದು ಬೇಬಿಕಾರ್ನ್ ಮಸಾಲೆ ಮಾಡೋದು ಹೇಗಂತೇಳಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ಕುಕ್ಕರ್ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು, ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಅದು ಬಿಸಿಯಾಗಿಂದ ಅದಕ್ಕೆ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಜೀರಿಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಈ ರೀತಿ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೋಬೇಕು. ನಿಮಗೆ ಈ ರೀತಿಯಾಗಿ ತಿನ್ನೋಕ್ಕೆ ಇಷ್ಟ ಆದರೆ, ಈರುಳ್ಳಿ ಟೊಮೆಟೊ ಹಣ್ಣು ಬಾಯಿಗೆ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋದಾದರೆ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೋದು. ಇಲ್ಲಪ್ಪ ಅಂತಂದರೆ ನೀವು ಇದನ್ನು ಪ್ಯೂರಿ ಮಾಡಿಕೊಂಡು ಸಹ ಟೊಮೆಟೊ ಹಣ್ಣು, ಈರುಳ್ಳಿ, ಜಿಂಜರ್ ಗಾರ್ಲಿಕ್ಕು ಹಾಕಿ ಅದನ್ನು ಪೇಸ್ಟ್ ಮಾಡಿ ಸಹ ನೀವು ಹಾಕ್ಕೋಬೋದು. ನಾನಿಲ್ಲಿ ಹಾಗೆ ಹಾಕ್ಕೋತಾ ಇರೋದು. ಸೊ ಈರುಳ್ಳಿ ಜೊತೆಗೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟು ಸಹ ಹಾಕಿದ್ದೀನಿ. ಈರುಳ್ಳಿ ಫ್ರೈ ಆಗೋದ್ರೊಳಗೆ ಅದು ಸಹ ಅದರ ಹಸಿ ವಾಸನೆ ಹೋಗುತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಅಂಥೇಳಿ ಎರಡೂ ಒಟ್ಟಿಗೆ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡಾಗಿಂದ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಟೊಮೊಟೊ ಹಣ್ಣು, ಸಹ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಮೆತ್ತಗಾಗಬೇಕು, ಸ್ವಲ್ಪ ಮೆತ್ತಗಾದರೆ ಚೆನ್ನಾಗಿ ಸ್ಮ್ಯಾಶ್ ಆಗಿರುತ್ತೆ. ಇದನ್ನು ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿಂದ ಇದಕ್ಕೆ ಈಗ ಮಸಾಲೆ ಐಟಮ್ಸ್ಗಳು ಏನಿದೆ ಅದನ್ನು ಹಾಕ್ಕೋತಾ ಇದ್ದೀನಿ. ಇಲ್ಲಿ ಅರ್ಶಿನದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ನಾನು ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಒಂದು 2 ಹಸಿಮೆಣಸು ಸಹ ನೀವು ಕಟ್ ಮಾಡಿ ಹಾಕ್ಕೋಬೋದು. ನಾನಿಲ್ಲಿ ಹಸಿಮೆಣಸನ್ನು ಹಾಕ್ಕೋತಾ ಇಲ್ಲ, ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಹಾಗೆ ಗರಂ ಮಸಾಲೆ ಒಂದು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಗರಂ ಮಸಾಲೆ ಮತ್ತು ಧನಿಯಾ ಪೌಡರ್, ಇದಿಷ್ಟು ಐಟಮ್ಸನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಈ ಮಸಾಲೆ ಐಟಮ್ಸ್ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋತಿದ್ದಂಗೆ ನಮಗೆ ಟೊಮೆಟೊ ಹಣ್ಣು ಸ್ವಲ್ಪ ಮೆತ್ತಗಾಗಕ್ಕೆ ಶುರು ಆಗುತ್ತೆ. ಹಾಗೆ ಈ ಟೈಮಲ್ಲಿ ನೋಡ್ಕೊಂಡ್ಬಿಟ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಇದಕ್ಕೆಷ್ಟು ಬೇಕು ಅದಕ್ಕಷ್ಟೇ ಉಪ್ಪು ಹಾಕ್ಕೊಂಡಿದ್ದೀನಿ, ಮತ್ತು ನೆಕ್ಸ್ಟು ಬೇಕು ಕಡಿಮೆ ಇದ್ದರೆ ಮತ್ತೆ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಮಿಕ್ಸ್ ಮಾಡ್ಕೊಳ್ಳೋ ಪ್ರೊಸೆಸ್ಸಲ್ಲಿ ಟೊಮೊಟೊ ಹಣ್ಣು ಸಹ ಚೆನ್ನಾಗಿ ಮೆತ್ತಗಾಗಿದೆ, ಈಗ ನೋಡ್ತಾ ಇದ್ದೀರಾ ಆಯಿಲು ತೇಲಿ ಬರ್ತಾ ಇದೆ. ಈ ಮೂಮೆಂಟಲ್ಲಿ ಸ್ವಲ್ಪ ಒಂದು 1/2 ಸ್ಪೂನಷ್ಟು ನಾನು ಕಾರ್ನ್ ಸ್ಟಾರ್ಚನ್ನು ನೀರಲ್ಲಿ ಕಲಸಿ ಇಟ್ಟಿದ್ದೆ. ಸೊ ಅದನ್ನು ಇದಕ್ಕೆ ಹಾಕ್ಕೋತಾ ಇದ್ದೀನಿ, ಜಸ್ಟ್ ಒಂದು ಸ್ವಲ್ಪ ಥಿಕ್ನೆಸ್ಸಿಗೋಸ್ಕರ. ನೀವು ಗೋಡಂಬಿ ಪೌಡರ್ ಇದ್ದರೆ ಅದನ್ನು ಸಹ ಹಾಕ್ಕೋಬೋದು. ನಾನಿಲ್ಲಿ ಕಾರ್ನ್ ಸ್ಟಾರ್ಚ್ ಹಾಕ್ಕೋತಾ ಇದ್ದೀನಿ. ಜಾಸ್ತಿ ದಪ್ಪ ಬೇಕು ನಮಗೆ ಅಂತನ್ನೋರು ಇನ್ನೊಂದು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ನಾನು ಸ್ವಲ್ಪ ತಿಳಿಯಾಗಿರಲಿ ಅನ್ನೋದಕ್ಕೋಸ್ಕರ 1/2 ಸ್ಪೂನಷ್ಟೇ ಕಲಸಿ ಹಾಕಿದ್ದೀನಿ. ಇಲ್ಲಿ ನಾನು ಬೇಬಿಕಾರ್ನ್ ಹೆಚ್ಚಿಟ್ಕೊಂಡಿರುವಂಥ ಬೇಬಿಕಾರ್ನನ್ನ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ರೌಂಡಾಗಿ ಬೇಬಿಕಾರ್ನನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೆಲವೊಬ್ಬರು ಬೇಬಿಕಾರ್ನನ್ನು ಸ್ಲೈಸ್ ಮಾಡ್ಕೋತಾರೆ, ಆ ರೀತಿಯಾದರೂ ಮಾಡ್ಕೋಬೋದು, ನಿಮಗೆ ಹೇಗೆ ಅನುಕೂಲ ಹಾಗೆ ಮಾಡ್ಕೋಬೋದು. ಹೀಗಾದರೆ ಪ್ರತಿ ಬೈಟಲ್ಲೂ ನಮಗೆ ಬೇಬಿಕಾರ್ನ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಕಟ್ ಮಾಡಿರೋದು. ಇದನ್ನು ಈಗ ಆಲ್ರೆಡಿ ಫ್ರೈ ಆಗಿರುವಂಥ ಮಸಾಲೆ ಜೊತೆಗೆ ಬೇಬಿಕಾರ್ನನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಮೇಲಿಂದ ನಾನು ಕಸೂರಿ ಮೇಥಿನ ಹಾಕ್ಕೋತಾ ಇದ್ದೀನಿ. ಇದು ಒಂದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಅನ್ನೋದಕ್ಕೋಸ್ಕರ. 1/4 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈ ರೀತಿ ಇಷ್ಟು ತಿಳುವಾಗಿ ನನಗೆ ಈಗ ಇದೆ ಬೇಬಿಕಾರ್ನು ಮಸಾಲೆ ರೆಡಿ ಆಗುತ್ತೆ. ಬಟ್ ವಿಜಿಲ್ ಕೂಗಿಯಾಗಿಂದ ಸ್ವಲ್ಪ ಥಿಕ್ನೆಸ್ ಬರುತ್ತೆ, ಹಾಗಾಗಿ ಇದನ್ನು ಈಗ ಮುಚ್ಚಿಟ್ಬಿಟ್ಟು 2 ವಿಸಿಲ್ ಕೂಗಿಸ್ಬೇಕು. ಸೊ 2 ವಿಸಿಲ್ ಕೂಗ್ಸಿಂದ ಯಾವ ರೀತಿಯಾಗಿದೆ ಅಂಥೇಳಿ ನೋಡ್ಕೊಂಬರೋಣ. 2 ವಿಸಿಲ್ ಕೂಗ್ಸಿಂದ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಬಂದಿರುತ್ತೆ. ನಿಮಗೆ ಇಷ್ಟು ಬೇಡ, ನಮಗೆ ಗಟ್ಟಿ ಬೇಕು ಅನ್ನೋರು ಇನ್ನೊಂದು ಚೂರು ಕಾರ್ನ್ ಸ್ಟಾರ್ಚ್ ಹಾಕ್ಕೊಳ್ಳಿ. ಇದು ಒಳ್ಳೆಯ ಕಾಂಬಿನೇಷನ್ನು, ಪುರಿ, ಚಪಾತಿ, ದೋಸೆ ಇದಕ್ಕೆಲ್ಲ ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ. ಸೊ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಇವತ್ತಿನ ವೀಡಿಯೋದೊಂದಿಗೆ ಹೋಗಿ ಬರ್ತೀನಿ, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.